ನನ್ನನ್ನು ತುಂಬ ಬೇರೆ ಬೇರೆ ಪಾತ್ರದಲ್ಲಿ ನೀವು ನೋಡಿದ್ದೀರ, ಲಾಸ್ಟ್ ಜಮಲಿ ಕೂಡ ರಿಲೀಸ್ ಆಗಿತ್ತು. ಈಗ ತುಂಬೆ ಅನ್ನುವಂಥ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಒಂದು ಬಿಹಾರಿ ಕೈಂಡ್ ಆಫ್ ಕ್ಯಾರೆಕ್ಟರ್, ತುಂಬ ವಿಶೇಷವಾಗಿದೆ. ಸ್ವಲ್ಪ ಹಿಂದಿ ಮತ್ತು ಕನ್ನಡ ಮಿಕ್ಸ್ ಮಾಡಿಕೊಂಡು ಮಾತಾಡ್ಕೊಂಡು ಈ ಕ್ಯಾರೆಕ್ಟರಲ್ಲಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಸೂರ ಅವರು ಒಂದು ಗೌಳಿ ಜನಾಂಗನ ಅವರ ನೋವನ್ನು ತುಂಬ ತುಂಬ ಆ ಚಿತ್ರವನ್ನು ತುಂಬ ಚಂದವಾಗಿ ಕಟ್ಕೊಟ್ಟಿದ್ದಾರೆ. ನಿಮ್ಮದೊಂದು ಸಿರಿಸಿ ಮೂಲದ ಒಂದು ಜನಾಂಗನ, ಗೌಳಿ ಅನ್ನೋದು ಜನಾಂಗನ, ಅದಲ್ಲದೆ ತುಂಬ ಅದ್ಭುತವಾದ ಆ್ಯಕ್ಟ್ರೆಸ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಭಾವನೆ ಇದ್ದಾರೆ, ನಮ್ಮ ಕಿಟ್ಟಿ ಸರ್ ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಹೀರೋ ಅನ್ನೋವಂಥ ಒಂದು ಕಾನ್ಸೆಪ್ಟನ್ನ ಬಿಟ್ಟು ಪಾತ್ರವಾಗಿ ಅವರು ಅದನ್ನು ಲೀಲಾಜಾಲವನ್ನು ಮಾಡಿದ್ದಾರೆ. ಕಾಕ್ರಾಜ್ ಸುದ್ದಿ ಅವರಿದ್ದಾರೆ, ಶರತ್ ಗೋವಿಂದಾಶ್ ಅವರಿದ್ದಾರೆ, ಕಲ್ಯಾಣ್ ರಘು ಅವರಿದ್ದಾರೆ. ಒಂದು ಎಲೆಂಟ್ ಕ್ಯಾರೆಕ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ನಮ್ಮ ರಘುಸಿಂಗಮ್ಮ ಅವರು ಇವನ್ನ ಮೊದಲ ಬಾರಿ ನಿರ್ಮಾಣ ಮಾಡಿ ತುಂಬ ಇಂಟ್ರೆಸ್ಟ್ ಇಟ್ಟು, ಯಾಕಂದರೆ ಈ ಮೂವಿ ಆಗಬೇಕಾದ್ರೆ ನಾವು ನೋಡ್ತಿದ್ದೀವಿ ಪ್ರತಿಯೊಂದು ಶಾರ್ಟಲ್ಲಿ ಪ್ರತಿಯೊಂದು ಸೀನಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿತ್ತು. ಸೂರ ಅವರ ಅದ್ಭುತವಾದ ಡೈರೆಕ್ಷನ್ ಇದೆ, ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದೀವಿ. ನಾವು ಬಿಟ್ಟಂಥ ಫಸ್ಟ್ ಲುಕ್ ಇರ್ಬೋದು, ಫಸ್ಟ್ ಟೀಸರ್ ಇರ್ಬೋದು, ನೀವೆಲ್ಲರೂ ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ದೀರಾ, ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ದೀರಾ. ಈಗ ಟ್ರೈಲರ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಬರುತ್ತೆ. ನಿಜವಾಗ್ಲೂ ಮೂವಿ ತುಂಬ ಚೆನ್ನಾಗಿದೆ. ಇದನ್ನು ಬೇರೆ ಬೇರೆಯವ್ರಿಗೆ ಶೋ ಹಾಕಿದ್ದಾರೆ, ನೋಡ್ಕೊಂಬಂದಂತಹ ಗೆಸ್ಟ್ಗಳೇನಿದ್ದಾರೆ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 24ಕ್ಕೆ ಬರ್ತಿದ್ದೀವಿ, ಈಗಷ್ಟೇ ಬಂಡಿ ಮಾಕಾಳ ಮಧ್ಯೆ ಅವರ ಆಶೀರ್ವಾದ ಪಡೆದು ಈಗ ಅಣ್ಣವರ ಪ್ರಥಮ ಅವರ ಪುರಿ ರಾಜ್ಕುಮಾರ್ ಅವರ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಇವತ್ತಿಂದ ಪ್ರಮೋಷನ್ ಕಾರ್ಯ ಶುರುವಾಗ್ತದೆ. ಇದೇ ಫೆಬ್ರವರಿ 24ಕ್ಕೆ ನಿಮ್ಮ ಮುಂದೆ ಬರ್ತಿದ್ದೀವಿ. ಪ್ಲೀಸ್ ನಿಮ್ಮ ಸಪೋರ್ಟು, ನಿಮ್ಮ ಹಾರೈಕೆ ನಮ್ಮ ಮೇಲೆ ಗೌಳಿ ಚಿತ್ರ ತಂದಿದ್ದಾರೆ. ಥ್ಯಾಂಕ್ ಯು.